नमस्कार वीक्षकरे, इवत्तु नोडिस्ता इरुवंत रेसिपी पानीपुरी माडोदु हेगे अंत। इदन्न गोलगप्प अंतानू करितारे, बुट्टी पानीपुरी अंतानू करितारे। ऐनेन इंग्रीडियंट्स बेकु अंत हेळ्तीनि। पानीगे ओंदु इडियष्टु पुदीना तगोंडिदीनि, स्वल्प कोत्तंबरी सोप्पु, शुंठि ओंदु अर्ध इंचष्टु 3 पीस तगोंडिदीनि, गार्लिक, बेळ्ळुळ्ळि ಮತ್ತೆ ಹಸಿ ಮೆಣಸಿನಕಾಯಿ, ಜೀರಿಗೆ, ಮೆಣಸು 10 ರಿಂದ 15 ಮೆಣಸು ತಗೊಂಡಿದ್ದೀನಿ, ಮೊಗ್ಗು, 3 ಲವಂಗ, ಚಕ್ಕೆ ಇಷ್ಟ ತಗೊಂಡಿದ್ದೀನಿ, ಮತ್ತೆ ನಲ್ಲುಪ್ಪು। ಇದನ್ನ ಬ್ಲಾಕ್ ಸಾಲ್ಟ್ ಅಂತ ಕರೀತಾರೆ, ತೆಲುಗು ಅಲ್ಲಿ ನಲ್ಲುಪ್ಪು ಅಂತಾರೆ ಇದನ್ನ। ಮತ್ತೆ ಒಂದು ಲೆಮನ್ ತಗೊಂಡಿದ್ದೀನಿ। ಇಷ್ಟು ಇದ್ರೆ ಸಾಕು, ಪಾನಿ ರೆಡಿ ಆಗುತ್ತೆ। ನಲ್ಲುಪ್ಪು ಮತ್ತೆ ಲೆಮನ್ ನ ತಗದಿ ಇಟ್ಕೊಂಡು ಇಷ್ಟನ್ನ ಗ್ರೈಂಡ್ ಮಾಡ್ಕೊಳ್ಳೋಣ। ಈಗ ಮಿಕ್ಸಿಗೆ ಹಾಕೊಳ್ಳೋಣ। ನೋಡಿ, ಇದು ಗ್ರೈಂಡ್ ಮಾಡ್ಕೊಂಡಿದ್ದೀನಿ। ಇದನ್ನ ಈಗ ನೀರಿಗೆ ಸೇರಿಸೋಣ। ನಲ್ಲುಪ್ಪು ಹಾಕ್ತಾ ಇದೀನಿ, ಮತ್ತೆ ಲೆಮನ್ ನ ಹಿಂಡ್ಕೊಳ್ಳೋಣ, ಲೆಮನ್ ಜ್ಯೂಸ್ ನ। ಇದನ್ನ ಒಂದು 10 ಮಿನಿಟ್ಸ್ ಪಕ್ಕಕ್ಕೆ ಇಟ್ಬಿಟ್ಟು ಪೂರಿಗೆ ಫಿಲ್ಲಿಂಗ್ ಗೆ ಏನೇನ್ ಬೇಕೋ ಅದನ್ನ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಇದು ಸ್ವಲ್ಪ ಚೆನ್ನಾಗಿ ಘಾಟ್ ಆಗಿ ತಯಾರಾಗಿರುತ್ತೆ। ಅವಾಗಲೇ ಹೇಳೋದ್ ಮರ್ತೆ, ಸಾಲ್ಟ್ ಹಾಕೋಬೇಕು। ಸಾಲ್ಟ್ ಹಾಕೊಳ್ತಾ ಇದೀನಿ ನೋಡಿ, ಒಂದು ಅರ್ಧ ಸ್ಪೂನ್ ಅಷ್ಟು। ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು। ನಾನು ಇದು 1 ಲೀಟರ್ ಪಾನಿಗೆ ಕ್ವಾಂಟಿಟಿಗೆ ನಿಮಗೆ ನೋಡಿಸಿರೋಂಥ ಇಂಗ್ರೀಡಿಯೆಂಟ್ಸ್ ಇದು ಆಗಿದೆ। ಒಂದು ಈರುಳ್ಳಿ ತೊಗೊಂಡಿದ್ದೀನಿ, ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ। ಒಂದು ಕ್ಯಾರೆಟು ತುರಿದಿಟ್ಕೊಂಡಿದ್ದೀನಿ, ಒಂದು ಆಲೂಗಡ್ಡೆ ಬೇಯಿಸ್ಕೊಂಡಿದ್ದೀನಿ, ಬಟಾಣಿ ಹಸಿ ಬಟಾಣಿ ಇತ್ತು ಅದನ್ನೇ ಬೇಯಿಸ್ಕೊಂಡಿದ್ದೀನಿ, ಸ್ವಲ್ಪ ಮಿಕ್ಸ್ಚರ್ ತೊಗೊಂಡಿದ್ದೀನಿ, ಮತ್ತು ಇದಕ್ಕೆ ಸ್ವಲ್ಪ ಗರಂ ಮಸಾಲೆ ಆ್ಯಡ್ ಮಾಡ್ಕೋಬೇಕು। ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಇದನ್ನು। ಎಲ್ಲ ಮಿಕ್ಸ್ ಆಗಿದೆ ನೋಡಿ, ಇದು ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ। ಈಗ ಈ ಪೂರಿಗೆ ಫಿಲ್ ಮಾಡ್ಕೊಳ್ಳೋಣ ಇದನ್ನು। ಈ ಥರ ಫಿಲ್ ಮಾಡ್ಕೊಳ್ಳಿ। ಈ ಚಳಿಗಾಲಕ್ಕಂತೂ ಸೂಪರಾಗಿರುತ್ತೆ ಟೇಸ್ಟು, ಹಬ್ಬಾ ಏನು ಬೇಡ, ಇದೊಂದಿದ್ರೆ ಸಾಕಪ್ಪ ಅನ್ನಿಸ್ತಾ ಇರತ್ತೆ ತಿನ್ನೋದಕ್ಕೆ, ಅಷ್ಟೇ ಟೇಸ್ಟಿಯಾಗಿರುತ್ತೆ। ಟ್ರೈ ಮಾಡಿ ನೀವೂ। ನಾನು ಮಾಡ್ತಾ ಇರೋವಂಥ ರೆಸಿಪೀಸ್ ನಿಮಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ, ಬೆಲ್ ಐಕಾನ ಕ್ಲಿಕ್ ಮಾಡಿ। ಥ್ಯಾಂಕ್ ಯು।